ಶ್ರೀ ಗುರು ಚರಿತ್ರೆ ಅಧ್ಯಾಯ ಇಪ್ಪತ್ತೊಂಬತ್ತು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಗುರುಭ್ಯೋ ನಮಃ ನಾಮಧಾರಕನು ಸಂತೋಷದಿಂದ ಶ್ರೀ ಗುರುವು ಸ್ವಯಂ ಭಸ್ಮ ಮಹಾತ್ಮ್ಯವನ್ನು ಏನೆಂದು ವಿವರಿಸಿದರೋ ತಿಳಿಸಬೇಕು ಎಂದು ಕೋರಿದನು ಆಗ ಸಿದ್ಧಯೋಗಿ ಹೀಗೆ ವಿವರಿಸಿದರು ಹಿಂದೆ ವಾಮ ದೇವರೆಂಬುವ ಮುನೇಶ್ವರರು ಜೀವನ್ಮುಕ್ತರಾಗಿ ಆತ್ಮಾನಂದದಲ್ಲಿ ತೇಲಾಡುತ್ತಿದ್ದರು ಆ ಮುನಿ ಜಟೆ ನಾರ ನಾರು ನಾರು ಬಟ್ಟೆಗಳನ್ನು ಧರಿಸಿ ಮೈ ತುಂಬ ವಿಗುತಿ ಹಚ್ಚಿಕೊಂಡು ಅಲ್ಲಲ್ಲಿ ಸಂಚಾರ ಮಾಡುತ್ತಾ ಕೊನೆಯಲ್ಲಿ ಧರ್ಮಾನುಷ್ಯವಾದ ಕ್ರೌಂಚಾರಣ್ಯದಲ್ಲಿ ವಾಸ ಮಾಡತೊಡಗಿದರು ಆ ಕಾಡಿನಲ್ಲಿ ಬ್ರಹ್ಮ ರಾಕ್ಷಸನೊಬ್ಬ ಕಾಣಿಸಿದ ಪ್ರಾಣಿಗಳನ್ನೆಲ್ಲಾ ಕೊಂದು ತಿನ್ನುತ್ತಿದ್ದನು ಅವನು ಆ ಮುನಿಯನ್ನು ಕಂಡು ಅವನನ್ನು ನುಂಗಬೇಕೆಂದು ಆತನ ಮೇಲೇರಿ ಬಂದನು ಆ ಮುನಿ ನಿರ್ಲಿಪ್ತನಾಗಿ ನೋಡುತ್ತಾ ನಿಂತುಬಿಟ್ಟನು ಆ ಬ್ರಹ್ಮ ರಾಕ್ಷಸ ಕೊಲ್ಲಲೆಂದು ಆ ಮುನಿಯನ್ನು ಮುಟ್ಟುತ್ತಲೇ ಆತನ ಶರೀರದ ಮೇಲೆ ಭಸ್ಮ ಅವನಿಗೆ ಅಂಟಿತು ತಕ್ಷಣವೇ ಆ ರಾಕ್ಷಸನಿಗೆ ಪೂರ್ವ ಜನ್ಮದ ಸ್ಮೃತಿ ಬಂದು ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಲಭಿಸಬಹುದೇನೋ ಸತ್ಪುರುಷನ ದರ್ಶನ ಲಭಿಸುವುದು ಮಾತ್ರ ಬಹಳ ಕಷ್ಟ ಅಷ್ಟು ಘೋರ ಪಾಪಗಳನ್ನು ಮಾಡಿದ್ದರೂ ಸಹ ಆ ರಾಕ್ಷಸನಿಗೆ ಆ ಮುನಿಯ ಸ್ಪರ್ಶವಾಗುತ್ತಲೇ ಅವನ ಹೃದಯ ಶಾಂತಿ ಪಡೆದು ವಿಶೇಷವಾದ ಜ್ಞಾನೋದಯವಾಯಿತು ಅವನು ಆ ಶ್ರೇಷ್ಠರ ಕಾಲ ಮೇಲೆ ಬಿದ್ದು ಗೋ ಗುರೋತ್ತಮ ನೀವು ಸಾಕ್ಷಾತ್ ಭಗವಂತನೇ ನಿಮ್ಮ ಕಟಾಕ್ಷದಿಂದ ನನ್ನ ಪಾಪಗಳೆಲ್ಲ ತಿರಿ ಹೋದವು ನನ್ನ ಪಾಪದ ಯೋಚನೆಗಳೆಲ್ಲ ನಿಂತು ಹೋದವು ನನ್ನನ್ನು ರಕ್ಷಿಸಿ ಎಂದು ಬೇಡಿಕೊಂಡ ಆಗ ದೇವ ಮಹರ್ಷಿ ನೀನು ಯಾರು ನೀನು ಈ ಕಾಡಿನಲ್ಲೇ ಕಿದ್ದೀಯೇ ಎಂದು ಕೇಳಿದರು ಆ ರಾಕ್ಷಸ ನಮಸ್ಕಾರ ಮಾಡಿ ಹೀಗೆ ಹೇಳಿದ ಸ್ವಾಮಿ ನಿಮ್ಮ ದಯೆಯಿಂದ ನನಗೆ ಪೂರ್ವ ಜನ್ಮಗಳೆಲ್ಲ ನೆನಪಿಗೆ ಬಂದವು ನನಗೆ ಇಪ್ಪತ್ ಐದು ಜನ್ಮಗಳ ಹಿಂದೆ ಉತ್ತಮವಾದ ಜನ್ಮ ಲಭಿಸಿತ್ತು ಆಗ ನಾನು ದುರ್ಜನ ದುರ್ದುರ್ಜಯ್ಯನೆಂಬುವ ಹೆಸರಿನ ಯವನ ರಾಜ ಆಗ ನಾನು ಅನೇಕ ಪಾಪಗಳನ್ನು ಮಾಡಿ ಪ್ರಜೆಗಳಿಗೆ ಅನೇಕ ಉಂಟು ಮಾಡಿದೆ ಅಧೋನ್ಮತ್ತನಾಗಿ ಬಹಳ ಜನ ಪರಸ್ತ್ರೀಯರನ್ನು ಬಲಗೆ ಹಾಕಿಕೊಂಡೆ ಇನ್ನು ಕೆಲವರನ್ನು ಬಲಾತ್ಕಾರ ಮಾಡಿದೆ ಆ ನಂತರ ಅವರ ಮುಖವನ್ನೂ ನೋಡಲಿಲ್ಲ ಅವರ ಗತಿಯೇನೆಂದು ಯೋಚಿಸುತ್ತಿರಲೂ ಇಲ್ಲ ಅವರೆಲ್ಲರೂ ಸೇರಿ ನನಗೆ ಶಾಪ ಕೊಟ್ಟರು ಆದರೂ ಅದನ್ನು ನಾನು ಲೆಕ್ಕಿಸದೆ ಕುಡಿದು ಇನ್ನೆಷ್ಟೋ ಜನರನ್ನು ಭ್ರಷ್ಟನನ್ನಾಗಿ ಮಾಡಿದೆ ಕೊನೆಗೆ ನನಗೆ ಕ್ಷಯ ರೋಗ ಬಂತು ಆಗ ನಾನು ಅನೇಕ ಕಷ್ಟಗಳಿಗೆ ಗುರಿಯಾಗಿ ಕೊನೆಯಲ್ಲಿ ಸತ್ತು ಹೋದೆ ಆಮೇಲೆ ಹತ್ತು ಸಾವಿರ ವರ್ಷಗಳು ಪಿಶಾಚಿಯಾಗಿ ಸಂಚರಿಸಿದೆ ಮರುಜನ್ಮದಲ್ಲಿ ಹುಲಿಯಾಗಿ ಹುಟ್ಟಿದೆ ಅನಂತರ ಅಜಗರ ತೋಳ ಊರಹಂದಿ ನಾಯಿ ನರಿ ಜಿಂಕೆ ಮೊಲ ಕೋತಿ ಹದ್ದು ಕಪ್ಪೆ ಕಾಗೆ ಕರಡಿ ಕಾಡು ಕೋಳಿ ಕುರುಡ ಕತ್ತೆ ಬೆಕ್ಕು ಕಪ್ಪೆ ಆಮೆ ಕಾಗೆ ಮೀನು ಹೆಗ್ಗಣ ಗೂಬೆ ಆನೆ ಬೆಕ್ಕು ಮತ್ತು ಇಪ್ಪತ್ನಾಕು ಎಂದು ಇಪ್ಪತ್ನಾಕು ಜನ್ಮಗಳೆತ್ತಿ ಇಪ್ಪತ್ತೈದನೇ ಜನ್ಮದಲ್ಲಿ ಈ ವಿಧಿಯಾಗಿ ಬ್ರಹ್ಮರಾಕ್ಷಸನಾದೆ ಈಗ ನೀವು ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ನಿಮ್ಮನ್ನು ನುಂಗಬೇಕೆಂಬ ಗ ಗರ್ಭಾತುರತೆಯಲ್ಲಿ ಆ ನಿಮ್ಮ ಮೇಲೆ ಏರಿ ಬಂದ ನನ್ನನ್ನು ನಿಮ್ಮನ್ನು ಮುಟ್ಟುತ್ತಲೇ ನನಗೆ ಈ ಜ್ಞಾನ ಉಂಟಾಯಿತು ನಾನು ಮಾಡಿದ ಪಾಪಗಳೆಲ್ಲ ಒಂದೇ ಸಲಕೆ ತೊಳೆದು ಹೋದವು ಇನ್ನು ನನಗೆ ಜನ್ಮ ರಾಹಿತ್ ರಾಹಿತ್ಯವನ್ನು ಪ್ರಸಾದಿಸಿ ರಕ್ಷಿಸಿ ಎಂದಿನದು ಕಿಂಚಿತ್ತು ಪುಣ್ಯ ಇದ್ದುದರಿಂದಲೇ ನನಗೆ ನೀವು ದೊರೆತಿರಿ ಸ್ಪರ್ಶ ಮಾತ್ರಕ್ಕೆ ನನಗಿಷ್ಟು ಜ್ಞಾನ ಪ್ರಸಾದಿಸಿದ ನೀವು ನಿಶ್ಚಯವಾಗಿ ಪರಮೇಶ್ವರನೇ ಆದರೆ ನನ್ನಂತಹ ನಿಷ್ಕೃ ನಕೃಷ್ಣನಿಗೆ ಇಂತಹ ಜ್ಞಾನ ಹೇಗೆ ಬಂತು ತಿಳಿಸಿರಿ ಎಂದು ಪ್ರಾರ್ಥಿಸಿದ ಆಗ ವಾಮ ದೇವರು ಇದು ನನ್ನ ಮಹಿಮೆಯಲ್ಲ ನನ್ನ ಮಹಿಮೆಯಲ್ಲಿರುವ ಭಸ್ಮದ ಮಹಿಮೆ ಅದರ ಮಹಾತ್ಮ್ಯವನ್ನು ಸಂಪೂರ್ಣವಾಗಿ ತಿಳಿದವರು ಯಾರು ಇಲ್ಲ ಸಾಕ್ಷಾತ್ ಪರಮೇಶ್ವರನೇ ಅದನ್ನು ಧರಿಸುತ್ತಾನೆಂದ ಮೇಲೆ ಅದರ ಮಹಿಮೆಯನ್ನು ಬೇರೆಯಾಗಿ ಹೇಳಬೇಕೆ ಅದಕ್ಕೊಂದು ನಿದರ್ಶನ ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ಕರ್ಮಭ್ರಷ್ಟನು ದುರಾಚಾರನು ಆದ ಒಬ್ಬ ಒಬ್ಬ ದ್ರಾವಿಡ ಬ್ರಾಹ್ಮಣನಿದ್ದ ಅವನು ಒಬ್ಬಳು ಶೂದ್ರಸ್ತ್ರೀಯ ಸಂಘ ಮಾಡಿದ್ದರಿಂದ ಊರಿನವರೆಲ್ಲ ಸೇರಿ ಅವನನ್ನು ಹೊರಹಾಕಿದರು ಕೊನೆಗೆ ಅವನ ತಾಯಿ ತಂದೆಯರು ಅವನನ್ನು ಒಳಗೆ ಬರಗೂಡಲಿಲ್ಲ ಕ್ರಮಕ್ರಮವಾಗಿ ಅವನಿಗೆ ಕುಡಿತದ ಅಭ್ಯಾಸವಾಗಿ ಅದಕ್ಕೆ ಹಣವಿಲ್ಲದೆ ಕಳ್ಳತನ ಮಾಡುತ್ತಿದ್ದ ಒಂದು ದಿನ ಅವನು ಕುಡಿದು ಆ ಶೂದ್ರ ಸ್ತ್ರೀಯ ಬಳಿಗೆ ಹೋದಾಗ ಅಲ್ಲಿ ಮತ್ತೊಬ್ಬ ಪ್ರಿಯಕರರಿಗೆ ಅವನನ್ನು ಹೊಡೆದು ಊರ ಹೊರಗೆ ಒಂದು ಹಳ್ಳದಲ್ಲಿ ಬಿಸಾಡಿದ ಅವನು ಕೊನೆಯುಸಿರು ಬಿಡುತ್ತಾ ಬಿದ್ದಿದ್ದಾಗ ಅವನನ್ನು ನೋಡಿ ಶವವೆಂದುಕೊಂಡು ಪಕ್ಕದಲ್ಲಿದ್ದ ಬೂದಿಯಲ್ಲಿ ಬಿದ್ದುಕೊಂಡಿದ್ದ ನಾಯಿಯೊಂದು ಅವನನ್ನು ಕಿತ್ತು ತಿನ್ನಲು ಬಂತು ನಖ ಶಿಕಾಂತವಾಗಿ ಅವನ ವಾಸನೆ ನೋಡಿತು ಆ ನಾಯಿಯ ಮೇ ಮೇಲೆ ಬೂದಿ ಸ್ವಲ್ಪ ಅವನ ತಲೆ ಮೇಲೆ ಬಿತ್ತು ಸ್ವಲ್ಪ ಕಾಲದಲ್ಲಿ ಅವನಿಗೆ ಅವಸಾನ ಕಾಲವಾದಾಗ ಯಮಕಿಂಕರರು ಬಂದರು ಅಷ್ಟರಲ್ಲಿ ಎಲ್ಲಿಂದಲೂ ಶಿವದೂತರು ಬಂದು ಅವರನ್ನು ಓಡಿಸಿದರು ಆಗ ಯಮಧರ್ಮ ರಾಜ ಅಲ್ಲಿಗೆ ಬಂದು ಅದಕ್ಕೆ ಕಾರಣ ಕೇಳಿದ ಆಗ ಶಿವದೂತರು ಆ ಶವದ ಮೇಲೆ ವಿಭೂತಿ ತೋರಿಸಿ ವಿಭೂತಿ ಹಚ್ಚಿಕೊಂಡವರನ್ನೆಲ್ಲ ಕೈಲಾಸಕ್ಕೆ ಕರೆತ ತನ್ನಿರಿ ಎಂದು ಪರ ನಮ್ಮ ಪರಮಶಿವ ಆಜ್ಞೆ ಮಾಡಿದ್ದಾನೆ ಭಸ್ಮ ಧರಿಸಿದ ಪಾಪವೆಲ್ಲ ನಾಶವಾಗುತ್ತದೆ ಎಂದು ಹೇಳಿದರು ಆದ್ದರಿಂದ ಓಹೋ ರಾಕ್ಷಸ ನಾನು ವಿಭೂತಿಯಿಂದ ವಿಭೂತಿ ಧಾರಣೆ ಮಾಡುತ್ತೇನೆ ಎಂದು ವಾಮದೇವರು ಹೇಳಿದರು ಆಗ ರಾಕ್ಷಸ ಸ್ವಾಮಿ ಸಾಕ್ಷಾತ್ ನೀವೇ ಆ ಪರಮೇಶ್ವರ ನನ್ನ ಪೂರ್ವ ಪುಣ್ಯದಿಂದ ನಿಮ್ಮ ದರ್ಶನವೂ ಜ್ಞಾನವೂ ಲಭ್ಯವಾಯಿತು ಇನ್ನಾದರೂ ನನ್ನನ್ನು ಧರಿಸಿ ಇಂತಹ ಮಹಾ ಮಹಾತ್ಮ್ಯವುಳ್ಳ ಆ ಭಸ್ಮವನ್ನು ಹೇಗೆ ಯಾವ ವಿಧದಲ್ಲಿ ಧಾರಣೆ ಮಾಡಬೇಕು ವಿವರಿಸಿ ಎಂದು ಬೇಡಿಕೊಂಡ ವಾಮದೇವರು ಹೀಗೆ ಹೇಳಿದರು ಒಂದು ಸಲ ಶಿವ ತನ್ನ ಗಣಗಳೊಡನೆ ಕೂಡಿ ಕ್ರೀಡೆಯಾಡಲು ಮಂದರ ಪರ್ವತಕ್ಕೆ ಬಂದ ಅಲ್ಲಿ ಇಂದ್ರಾದಿ ದೇವತೆಗಳು ಗಂಧರ್ವರು ಯಕ್ಷರು ಕೆಂಪುರುಷರು ಸಿದ್ಧರು ಸಾಧ್ಯರು ವಶಿಷ್ಠ ನಾರದಾದಿ ಋಷಿಗಳು ಬೃಹಸ್ಪತಿ ಮೊದಲಾದವರೆಲ್ಲರೂ ಬಂದು ಸೇರಿದರು ಅವರ ಮಧ್ಯೆ ಸಿಂಹಾಸನದ ಮೇಲೆ ಶಿವ ಕುಳಿತುಕೊಂಡು ಕರ್ಪೂರ ಕಾಂತಿಯಿಂದ ತುಂಬಿದ ದೇಹ ಜಟೆ ನಾಗಭ ನಾಗಾಭರಣ ಚಂದ್ರವಂಕ ಸಲಕಾಯುಧಗಳು ಧರಿಸಿದ ಆ ಶಿವ ಕೆಂಪು ವಸ್ತ್ರ ಧರಿಸಿದ್ದಾನೆ ಆಗ ಆ ಸಭೆಯಲ್ಲಿ ಸನತ್ ಕುಮಾರರು ಎದ್ದು ನಿಂತು ನಮಸ್ಕಾರ ಮಾಡಿ ಸ್ವಾಮಿ ಲೌಕಿಕ ಪಾಪಗಳು ನೀಗಿ ಅವರಿಗೆ ಸುಲಭವಾಗಿ ಮುಕ್ತಿ ನೀಡಬಲ್ಲ ಉಪಾಯವನ್ನೇನಾದರೂ ಹೇಳಬೇಕು ಎಂದು ಪ್ರಾರ್ಥಿಸಿದರು ಆಗ ಆ ಪರಮ ಶಿವ ಹೀಗೆ ಬೋಧಿಸಿದ ಸುಲಭವಾಗಿ ನಾಲ್ಕು ಪುರುಷಾರ್ಥಗಳನ್ನು ಪ್ರಸಾದಿಸಬಲ್ಲದ್ದು ಎಂದರೆ ಭಸ್ಮದಿಂದ ತ್ರಿಪುಂಡ ಧಾರಣೆ ಮಾಡುವುದೇ ಭಸ್ಮಕ್ಕೆಂದು ಸಂಕಲ್ಪ ಮಾಡಿ ಗೋಮಯ ಹಸುವಿನ ಸಗಣಿ ಶೇಖರಿಸಿ ಅದರಿಂದ ಹೋಮ ಮಾಡಬೇಕು ಹಾಗೆ ಮಾಡಿದ್ದರಿಂದ ಬಂದ ಭಸ್ಮವನ್ನು ಸಂಧ್ಯೋಜಾತಂ ಎನ್ನುವ ಮಂತ್ರದಿಂದ ಕೈಯಲ್ಲಿ ತೆಗೆದುಕೊಂಡು ಅಗ್ನಿರಿತ್ಯ ಎನ್ನುವ ಮಂತ್ರದಿಂದ ಅಭಿಮಂತ್ರಿಸಿ ಮಾನಸೋಕ್ತ ಎಂದು ಮಂತ್ರ ಓದುತ್ತಾ ಅದನ್ನು ಹೆಬ್ಬರಳಿನಿಂದ ಉಜ್ಜುತ್ತಾ ತ್ರೈಂಬಕಂ ಎನ್ನುವ ಮಂತ್ರ ಹೇಳುತ್ತಾ ಶಿರಸ್ಸಿನಲ್ಲಿ ಧರಿಸಬೇಕು ನಂತರ ತ್ರಯಾಯುಷಂ ಜಗದ್ ದಗ್ ಜಮದಗ್ನಿ ಎನ್ನುವ ಮಂತ್ರದಿಂದ ತ್ರಿಪುಂಠಗಳನ್ನು ಧಾರಣ ಮಾಡಬೇಕು ಆ ಮೂರರಲ್ಲಿ ಯಾವ ರೇಖೆಯು ಕಣ್ಣು ಹುಬ್ಬುಗಳನ್ನು ದಾಟಬಾರದು ಆ ರೇಖೆಗಳಲ್ಲಿ ಮೊದಲನೆಯದು ಕೊನೆಯದನ್ನು ಮಧ್ಯಮ ಅನಾಮಿಕಗಳನ್ನು ಬೆರಳುಗಳಿಂದ ತೀಡಿಕೊಂಡು ಹೆಬ್ಬೆಟ್ಟಿನಿಂದ ಬಲದಿಂದ ಎಡಕ್ಕೆ ಪತ್ತಿ ರೇಖೆಯನ್ನು ತಿದ್ದಿಕೊಳ್ಳಬೇಕು ಈ ರೇಖೆಗಳಲ್ಲಿ ಮೊದಲನೆಯದಕ್ಕೆ ಆಕಾರ ವರ್ಣ ಗಾರ್ಹ ಪಥ್ಯಾಗ್ನಿ ಭೂತತ್ವ ರಜೋಗುಣ ಋಗ್ವೇದ ಕ್ರಿಯಾಶಕ್ತಿ ಪ್ರಾತಃ ಸವನ ಬ್ರಹ್ಮದೇವತೆ ಎರಡನೆಯ ರೇಖಿಗೆ ಉಕಾರ ವರ್ಣ ದಕ್ಷಿಣಾಗ್ನಿ ಆಕಾಶತತ್ವ ಯಜುರ್ವೇದ ಮಧ್ಯಂದಿನ ಸವನಗಳಿಗೆ ಸಂಕೇತ ಇಚ್ಛಾಶಕ್ತಿ ವಿಷ್ಣು ದೇವತೆಗೆ ಚಿಹ್ನೆ ಮೂರನೆಯ ರೇಖೆಗೆ ಮಾಕಾರವರ್ಣ ಆಹಾವನ್ನೀಯಾಗ್ನಿ ತತ್ವಗುಣ ಜ್ಞಾನ ಶಕ್ತಿ ತೃತೀಯ ಸವನ ಶಿವನಿಗೆ ಸಂಕೇತ ಹೀಗೆ ಭಾವಿಸುತ್ತಾ ತ್ರಿಪುಂಡವನ್ನು ಧರಿಸಬೇಕು ಈ ರೀತಿ ಎಲ್ಲಿ ಭಸ್ಮ ಧಾರಣೆ ಮಾಡಿದ ಮುಮುಕ್ಷಗಳಿಗೆ ಮುಕ್ತಿ ದೊರೆಯುತ್ತದೆ ಮಿಕ್ಕವರಿಗೆ ಅವರು ಕೋರಿದ ಪುರುಷಾರ್ಥಗಳು ದೊರೆಯುತ್ತವೆ ಆದ್ದರಿಂದ ನಾಲ್ಕು ಆಶ್ರಮಗಳಿಗೆ ಸೇರಿದವರು ಭಸ್ಮ ಧರಿಸಬೇಕು ಅದರಿಂದ ಪಾಪಗಳು ನಾಶವಾಗಿ ಪುಣ್ಯವು ಕೈಗೂಡುತ್ತದೆ ಈ ವಿಧಾನ ತಿಳಿಯದೆ ಹೋದರೂ ಸಂಪೂರ್ಣವಾಗಿ ವಿಶ್ವಾಸದಿಂದ ಭಸ್ಮ ಧರಿಸಿದರೂ ಕೂಡ ಪಾಪನಾಶವಾಗುತ್ತದೆ ಭೂಮಿಯ ಮೇಲಿರುವ ತೀರ್ಥಗಳನ್ನೆಲ್ಲ ಸ್ನಾನ ಮಾಡಿದ ಪುಣ್ಯ ಮಂತ್ರಗಳನ್ನೆಲ್ಲ ಅನುಷ್ಠಾನ ಮಾಡಿದ ಫಲ ಲಭಿಸುವುದೇ ಅಲ್ಲದೆ ಉತ್ತಮ ಗತಿ ಕೂಡ ಲಭಿಸುತ್ತದೆ ವ್ಯಾಧಿ ಭಯಗಳು ಕಳೆದು ದೀರ್ಘಾಯು ಐಶ್ವರ್ಯ ಜ್ಞಾನವು ಲಭಿ ಲಭ್ಯವಾಗುತ್ತದೆ ಎಂದು ಶಿವ ಹೇಳಿದ ಆದ್ದರಿಂದ ಊ ರಾಕ್ಷಸ ಈ ಭಸ್ಮದಿಂದಲೇ ನಿನಗಿಂತಹ ಉಂಟಾಯಿತು ಎಂದು ಹೇಳಿ ಸ್ವಲ್ಪ ಭಸ್ಮಂತ್ರಿಸಿ ವಾಮದೇವ ಮಹರ್ಷಿ ಆ ರಾಕ್ಷಸನಿಗೆ ಪ್ರಸಾದಿಸಿದರು ಅದನ್ನು ಧರಿಸಿ ಆ ರಾಕ್ಷಸ ಆ ಮುಕ್ತನಾಗಿ ಮಹರ್ಷಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಸ್ವರ್ಗಕ್ಕೆ ತೆರಳಿದ ವಾಮದೇವರು ತ್ರಿಮೂರ್ತಾತ್ಮಾವತಾರ ಜೀವಿಗಳನ್ನು ಧರಿಸಲು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಿರುತ್ತಾರೆ ಈ ಮಹಿಮೆಯನ್ನು ಕುರಿತು ಶೌನಕಾದಿ ಋಷಿಗಳಿಗೂ ಸೂತ ಮುನಿ ಹೇಳಿದರು ಶ್ರೀ ಗುರುವು ವಿವರಿಸಿ ಹೇಳಿದ ಮಹಿಮೆಯನ್ನು ಕೇಳಿ ತ್ರಿವಿಕ್ರಮ ಭಾರತಿಯವರಿಗೆ ನಮಸ್ಕಾರ ಮಾಡಿ ತನ್ನ ಆಶ್ರಮಕ್ಕೆ ಹೋದನು ಶ್ರೀ ದತ್ತಾಯ ಗುರವೇ ನಮಃ ಶ್ರೀ ಶ್ರೀಪಾದ ಶ್ರೀವಲ್ಲಭಾಯ ನಮಃ ಶ್ರೀ ನೃಸಿಂಹ ಸರಸ್ವತಿಯೇ ನಮಃ ಶನಿವಾರ ಪಾರಾಯಣ ಸಮಾಪ್ತಿ